मूगवार्ते स्वागत नानु रम्या तुमकूर जिले बाणावर समीप चिक्कण्णन कोप्पलु ग्राम यशोदम्म एंबुवर मनेयल्लि ग्यास सिलिंडर स्फोटगोंडु मने संपूर्णवागि सुट्टु भस्मवागिदे। ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ। ಯಶೋದಮ್ಮನವರು ರಾತ್ರಿ 7 ಗಂಟೆಗೆ ಸಂಘದ ಹಣವನ್ನ ಕಟ್ಟಲು ಹೋಗಿ ಹಿಂತಿರುಗಿದಂತಹ ಸಂದರ್ಭದಲ್ಲಿ ಮನೆ ಹೊತ್ತಿ ಉರಿಯುತ್ತಿತ್ತು। ಗ್ರಾಮಸ್ಥರು ಅಗ್ನಿಶಾಮಕ ಇಲಾಖೆಗೆ ತಿಳಿಸಿ ಅಗ್ನಿಶಾಮಕ ಇಲಾಖೆ ಬೆಂಕಿಯನ್ನ ಆರಿಸುವ ಕೆಲಸದಲ್ಲಿ ಕೈಜೋಡಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಮಗನ ಮದುವೆಗೆ ಎಂದು ಮಾಡಿಸಿದಂತಹ ಬಂಗಾರ ಮತ್ತು ಮನೆಯಲ್ಲಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಹಣ ಸೇರಿದಂತೆ ಪೀಠೋಪಕರಣಗಳು ಹಾಗೂ ಮನೆಯ ಸಾಮಗ್ರಿಗಳು ದಹನವಾಗಿದ್ದು ನಷ್ಟ ಸಂಭವಿಸಿದೆ ಎಂದು ಮನೆಯ ಒಡತಿ ಅಳಲು ತೋಡಿಕೊಂಡಿದ್ದಾರೆ। ಸ್ಥಳಕ್ಕೆ ಬಾಣವಾರ ಪಿಎಸ್ಐ ಸುರೇಶ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ದೀಪ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಕುಣಿಗಲ್ ತಾಲೂಕಿನ ನಕ್ಷತ್ರ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಮದುವೆಗೆಂದು ಬಂದಿದ್ದ ವರನ ಕೋಟ್ಯಾಂತರ ರು ಮೌಲ್ಯದ ಜಾಗ್ವಾರ್ ಕಾರಿಗೆ ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ। ಕುಣಿಗಲ್ ಪಟ್ಟಣದ ನಕ್ಷತ್ರ ಪ್ಯಾಲೇಸ್ ಕಲ್ಯಾಣ ಮಂಟಪದ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ್ವಾರ್ ಕಾರಿಗೆ ಬೆಂಕಿ ಬಿದ್ದಿರುವ ಘಟನೆ ಸಂಭವಿಸಿದ್ದು ಶಾರ್ಟ್ ಸರ್ಕಿಟ್ ನಿಂದಾಗಿ ಕಾರಿನಲ್ಲಿ ಬೆಂಕಿ ಬಿದ್ದಿದೆ ಅಂತ ತಿಳಿದು ಬಂದಿದೆ। ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದ್ದು ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ। ತುಮಕೂರು ಜಿಲ್ಲೆ ಕೋರಾ ಹೋಬಳಿ ರಾಷ್ಟ್ರೀಯ ಹೆದ್ದಾರಿ 4 ರ ಬಳಿ ಕ್ರೂಸರ್ ಕಾರು ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ। ಖಾಸಗಿ ಪಡಿತರ ವಿತರಣಾ ಕೇಂದ್ರದ ಮಾಲೀಕರಿಗೆ ಕಮಿಷನ್ ಹಣ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ತೆರಳುತ್ತಿದ್ದ ವೇಳೆ ಕೋರಾ ಸಮೀಪ ಕಾರಿನ ಹಿಂಬದಿಯ ಟೈರ್ ಪಂಚರ್ ಆಗಿತ್ತು। ಹೀಗಾಗಿ ಹೆದ್ದಾರಿ ಬದಿಯಲ್ಲಿ ಕಾರ್ ನಿಲ್ಲಿಸಿ ಟೈರ್ ಬದಲಿಸುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಗಂಗಾವತಿ ಮೂಲದ ಶಂಕರ್ ಮತ್ತು ಸತೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ। ಮೃತದೇಹಗಳನ್ನು ತುಮಕೂರು ಜಿಲ್ಲಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಮತ್ತೊರ್ವ ಗಾಯಾಳುವಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ। ಲಾರಿ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಕೆಲ ದಿನಗಳ ಹಿಂದೆ ಕೋಲಾರ ಜಿಲ್ಲೆಯಲ್ಲಿ ಕಾರ್ತಿಕ್ ಸಿಂಗ್ ಎಂಬ 14 ವರ್ಷದ ಬಾಲಕನನ್ನ ದುಷ್ಕರ್ಮಿಗಳು ಹತ್ಯೆಗೈದಿದ್ದರು। ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ಬಂಧಿಸುವ ಸಮಯದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ। ಕೋಲಾರದಲ್ಲಿ ಕಾರ್ತಿಕ್ ಸಿಂಗ್ ಎಂಬ 14 ವರ್ಷದ ಬಾಲಕನನ್ನ ದುಷ್ಕರ್ಮಿಗಳು ಹತ್ಯೆಗೈದಿದ್ದರು। ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹುಡುಕಾಟ ನಡೆಸಿದ್ದ ಕೋಲಾರ ಪೊಲೀಸ್ ಇಲಾಖೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಬಳಿ ಆರೋಪಿಗಳನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಬಾಲಾಪರಾಧಿ ದಿಲೀಪ್ ಹಾಗೂ ಋಷಿಕ್ ಮೇಲೆ ಫೈರಿಂಗ್ ಮಾಡಿದೆ। ಗಾಯಾಳುಗಳನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಐಜಿಪಿ ರವಿಕಾಂತೇಗೌಡ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ। ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಅರಳಕಟ್ಟಿ ಗ್ರಾಮದ ರೈತರ ಜಮೀನಿಗೆ ತೆರಳಿರುವ ಜೆಡಿಎಸ್ ತಂಡ ಬರ ಅಧ್ಯಯನ ನಡೆಸಿದ್ದಾರೆ। ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ ಸರ್ಕಾರ 6 ತಿಂಗಳುಗಳಲ್ಲೇ ಸತ್ತು ಹೋಗಿದೆ। ಇವರು ನೀಡಿರುವ ಯೋಜನೆಗಳಿಂದ ಒಂದೇ ಒಂದು ರೂಪಾಯಿ ಅನುದಾನವನ್ನ ನೀಡದಷ್ಟು ಬರಗಾಲ ಬಂದಿದೆ। ಮಳೆ ಇಲ್ಲದೆ ಬರಗಾಲ ಬಂದಿದ್ದರೂ ಸಹ ರೈತರ ಜಮೀನುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೇಳಿಲ್ಲ। ಹಾಗಾಗಿ ನಾವೇ ಖುದ್ದು ರೈತರ ಬಳಿ ತೆರಳಿ ಇಲ್ಲಿನ ಸಮಸ್ಯೆಗಳನ್ನು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನವನ್ನ ಮಾಡುತ್ತಿದ್ದು ಇಡೀ ಜಿಲ್ಲಾ ಜನತಾ ಪ್ರವಾಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು। ನಮ್ಮ ತುಮಕೂರು ಜಿಲ್ಲಾದ್ಯಂತ ನಮ್ಮ ಜೆಡಿಎಸ್ ಪಕ್ಷದ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು
ಮತ್ತೆ ನಮ್ಮ ಏನು ಅಭ್ಯರ್ಥಿಗಳು ಆಗಿದ್ದಂಥವರು ಮತ್ತೆ ನಮ್ಮ ಈ ಭಾಗದ ನಾಯಕರು ಎಲ್ಲ ಸೇರಿ ನಾವು ಇವತ್ತು ಇಡೀ ಇಲ್ಲಿಂದ ಗುಬ್ಬಿಯಿಂದ ನಾವು ಶುರು ಮಾಡಿದ್ದೀವಿ. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಯಾಕೆಂದರೆ ಈ ಭಾಗದಲ್ಲಿ ಜಾಸ್ತಿ ರೈತಾಪಿ ವರ್ಗ ಇರೋದ್ರಿಂದ ರಾಗಿ ಮತ್ತು ತೆಂಗು ಅಡಿಕೆನ ನಂಬಿಕೊಂಡು ನಾವು ಇಲ್ಲಿ ರೈತರಿದ್ದಾರೆ. ಏನು ಈ ಸರ್ಕಾರ ಬಂದಂಥ ಸರ್ಕಾರ ಬಂದು 6 ತಿಂಗಳಾದ್ರೂ ಯಾವುದೇ ರೀತಿ ಒಂದು ಕಾಮಗಾರಿ ಆಗಿರ್ಬೋದು ರೈತ ಪರವಾಗಿ ಯಾವುದೇ ಚಿಂತನೆ ನಡೆಸ್ತಾ ಇಲ್ಲ. ಅವನು ಏನು 6 ಗ್ಯಾರಂಟಿ ಏನು ಕೊಟ್ಕೊಂಡು ಬಂದರು ಅದೇ ದೊಡ್ಡ ಸಾಧನೆ. ಬರೀ ಗ್ಯಾರಂಟಿ ಬಗ್ಗೆ ಮಾತಾಡ್ಕೊಂಡು ಈಗ ಗೊತ್ತೇ ಇರ್ಬೋದ್ರ ಏನು ದರ ಏನು ಪರಿಸ್ಥಿತಿ ಇದೆ. ಮಹಿಳೆಯರಿಗೆ 2,000 ಕೊಟ್ಟು ಎಣ್ಣೆ ಅಂಗಡಿನಲ್ಲಿ ಎಲ್ಲ ಕಿತ್ಕೊಂತವ್ರೆ ಸೇರಿಸಿ 20% ಜಾಸ್ತಿ ಮಾಡಿ ಆ ಪರಿಸ್ಥಿತಿ ಬಂದಿದೆ. ಏನೋ ನಮ್ಮ ಮನೆಯೆಲ್ಲ ಯಾರೊಬ್ಬರು ಹೇಳ್ತಾ ಇದ್ರು ನಮ್ಮ ಸರ್ಕಾರದವರು ರೈತರು ಪಂಪ್ ಸೆಟ್ಗಳಿಗೆ ಏನು ಮೀಟರ್ ಅಳವಡಿಸ್ಬೇಕು, ವಿದ್ಯುತ್ ಶಕ್ತಿ ನಾವು ತೊಗೊಬೇಕು, ಯಾವುದೇ ಖರ್ಚು ಬಂದ್ರೂ ಅವರು ಭರಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಬರ ಪರಿಹಾರ 33,000 ಕೋಟಿ ಏನೋ ಹೇಳಿದ್ದಾರೆ. ಯಾವ ಮೂಲಕ್ಕೆ ಸಾಲುತ್ತದು? ಮುಖಂಡರಾದ ಬಿಎಸ್ ನಾಗರಾಜು ಮಾತನಾಡಿದರು, ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದರೂ ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ಸಾಧ್ಯವಾಗದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಯಾವುದೇ ಪ್ರಯೋಜನವನ್ನ ನೀಡಿಲ್ಲ. ಇನ್ನು ಗುಬ್ಬಿ ತಾಲೂಕಿನ ಶಾಸಕರು ಇದುವರೆಗೂ ಬರ ಪರಿಸ್ಥಿತಿ ಅವಲೋಕನವಾಗಲಿ ಅಥವಾ ರೈತರನ್ನ ಬಂದು ನೋಡುವುದಾಗಲಿ ಮಾಡಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಲ್ಲೇ ಇದ್ದೀರಿ, ನಿಮ್ಮದೇ ಸರ್ಕಾರ ಬಂದಿದೆ, ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಎಂಬುದನ್ನ ಜನರಿಗೆ ತಿಳಿಸಿ ಅಂತ ಶಾಸಕರ ವಿರುದ್ಧ ಗುಡುಗಿದರು. ರೈತರ ಪರಿಹಾರ ಕೊಡಿ, ಆಮೇಲೆ ಕೇಂದ್ರ ಸರ್ಕಾರ ಮುಂದೆ ಹೋಗಿ ಕೂತ್ಕೊಳ್ಳಿ. ನಿಮಗೆ ತಾಕತ್ ಇಲ್ಲದಿದ್ರೆ ನಮ್ಮನ್ನು ಕರೀ, ನಾವು ಬಂದು ನಿಮ್ಮ ಜೊತೆ ಧರಣಿ ಕೊಡ್ತೀವಿ. ಕೇಂದ್ರ ಸರ್ ಅದನ್ನು ಮಾಡಿದ್ಬಿಟ್ಟು ಬೆಳಗ್ಗೆ 30,000 ಸಾಯಂಕಾಲ 17,000 ಕೋಟಿ ಕೊಡಬೇಕು ಅಂತ ಹೇಳೋದು ಮಾತೇ ಇದ್ದರೆ ಬಿ ಜೆ ಪಿಯವರು ದಾವದವರು ಪಾರ್ಟಿ ಬರ್ತಾರೆ. ಇದೇ ರಾಜಕಾರಣ ಮಾಡೋದು. ಅವರಲ್ಲೇ 55 ಜನ ಬರ್ತಾರೆ ಬಿ ಜೆ ಪಿ, ಅವರು ಭಾಷಣ ಮಾಡಿದ್ದಾರೆ. ಅದೆಲ್ಲ ನಾವು ಒತ್ತಾಯ ಮಾಡೋದು, ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ಕೊಡಬೇಕು, ಸ್ಪಂದಿಸಬೇಕು ಅನ್ನೋದು ನಮ್ಮ ಅನಿಸಿಕೆ. ಈ ಸಂದರ್ಭದಲ್ಲಿ ಬರ ಅಧ್ಯಯನ ತಂಡದಲ್ಲಿ ತಿಪಟೂರು ಶಾಂತಕುಮಾರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕ ವೀರಯ್ಯ, ಕುಣಿಗಲ್ ಜಗದೀಶ್, ಕಳ್ಳಿಪಾಳ್ಯ ಲೋಕೇಶ್, ರೈತ ಮುಖಂಡರಾದ ಪಾಂಡುರಂಗಯ್ಯ, ಗೋವಿಂದರಾಜು ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ದೇವನಹಳ್ಳಿ ತಾಲೂಕಿನಲ್ಲಿ ಬರ ಅಧ್ಯಯನ ನಡೆಸುವ ಸಂದರ್ಭದಲ್ಲಿ ಬೆಳೆ ನಷ್ಟ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡದ ನೊಂದ ರೈತರ ಜೊತೆ ಕಾಂಗ್ರೆಸ್ ಸರ್ಕಾರ ಚಲ್ಲಾಟವಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ. ಕೊಯಿರಾ ಗ್ರಾಮದಲ್ಲಿನ ಆಂಜಿನಪ್ಪನವರ ರಾಗಿ ಬೆಳೆ ಜಮೀನಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬರ ಅಧ್ಯಯನ ನಡೆಸುವ ಅಂಗವಾಗಿ ಜಿಲ್ಲಾಡಳಿತ ಕಚೇರಿ ಅಧಿಕಾರಿಗಳೊಂದಿಗೆ ಮಾಹಿತಿ ಸಂಗ್ರಹಿಸಲಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 10,000 ಕೋಟಿ ಬೆಳೆ ಪರಿಹಾರಕ್ಕೆ ಮೀಸಲಿಡಬೇಕು. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಶೀಘ್ರ ಪರಿಹಾರ ನೀಡಿದ ಕೀರ್ತಿ ಮರೆಯುವಂತಿಲ್ಲ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವ ಭರದಲ್ಲಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜ್ಞಾನೇಂದ್ರಿಯ ಕಳೆದುಕೊಂಡಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೊಬ್ಬೆ ಹೊಡೆಯುವುದು ಬಿಟ್ಟು ಉಸ್ತುವಾರಿ ಸಚಿವರುಗಳು ಆಯಾ ಭಾಗದ ರೈತರ ಜಮೀನುಗಳಿಗೆ ತೆರಳಿ ಬರ ಪರಿಹಾರ ನೀಡುವ ಕೆಲಸ ಮಾಡಲಿ. ಅಧಿಕಾರ ನಡೆಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ಹೊರಬನ್ನಿ ಅಂತ ಕಿಡಿಕಾರಿದ್ದಾರೆ. ಸುಮಾರು 33,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಒಂದು ಮೇಲ್ನೋಟದ ಅಂದಾಜು. ಅಷ್ಟಂದ್ರೆ ಬೆಳೆ ಬೆಳೆಯುವಂತ ನಷ್ಟ. ನಾನಿವತ್ತು ನಮ್ಮ ಶಾಸಕರು, ಮೇಲ್ಮನೆಯ ಶಾಸಕರು ಇವರೆಲ್ಲರೂ ಒಟ್ಟು ಸೇರಿ ನಮ್ಮ ಪಾರ್ಟಿಯ ತಂಡ ಎಲ್ಲ ಒಟ್ಟಾಗಿ ಹೋದಾಗ 20 ಎಕರೆ 25 ಎಕರೆ ಜೋಳದ ಬೆಳೆ ಬೆಳೆದವನು ಒಂದೇ ಒಂದು ತೆನೆ ಅವನ ಕೈಲಿಲ್ಲ. ರಾಗಿ ಬೆಳೆದವನು ಸಂಪೂರ್ಣವಾಗಿ ಬತ್ತಿಹೋಗಿದೆ. ಕಡಲೆ ಹಾಕಿದವನು ಭೂಮಿಯಲ್ಲಿ ಇಂಕಿ ಹೋಗಿದೆ. ಇಂಥ ದಾರುಣವಾದಂತಹ ಪರಿಸ್ಥಿತಿ, ಬರಗಾಲದ ಪರಿಸ್ಥಿತಿ ಬಂದಾಗ ರಾಜ್ಯ ಸರ್ಕಾರ ಧಾವಿಸಿ ಬರಬೇಕಾಗಿದೆ. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜ್, ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ಬಿಜೆಪಿ ರಾಜ್ಯ ಮುಖಂಡರಾದ ಲೋಕೇಶ್ ನಾರಾಯಣಗೌಡ, ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್, ಇನ್ನೂ ಅನೇಕರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಯ್ಯಲಹಳ್ಳಿ ಸರ್ಕಾರಿ ಶಾಲೆಯ ನವೀಕರಣ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ, ಈ ಹಳ್ಳಿಯ ಸ್ಥಳೀಯರಾದ ಗಂಗಾಧರ್ ಅವರು ಶಾಲೆಯ ಬಗ್ಗೆ ನನ್ನ ಗಮನಕ್ಕೆ ತಂದರು.
ಈ ಶಾಲೆಗೆ ನಾನು ಖುದ್ದಾಗಿ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಅರಿತು ಸೂಕ್ಷ್ಮವಾಗಿ ಗಮನಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಬದ್ಧತೆಯಿಂದ ಕೆಲಸ ಮಾಡಿರುವೆ ಇದರಲ್ಲಿ ರಾಜಕೀಯ ಅಥವಾ ಇತರೆ ಉದ್ದೇಶಕ್ಕಾಗಿ ಕೆಲಸವನ್ನ ಮಾಡದೆ ಶಾಲೆಯ ಮಕ್ಕಳ ಅನುಕೂಲಕ್ಕಾಗಿ ಸಮಾಜ ಸೇವೆ ಮಾಡಿರುವೆ ಈ ಶಾಲೆಯ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಬಯಸುತ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನಾ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನ ವಹಿಸಿ ಆಳಕ್ಕೆ ಇಳಿದು ಕ್ಷೇತ್ರವನ್ನು ಮಾದರಿ ಮಾಡುವ ಉದ್ದೇಶ ಇದೆ ಎಂದರು ಈಗಾಗಲೇ ಜೈ ಫೌಂಡೇಶನ್ ವತಿಯಿಂದ ಆರೋಗ್ಯ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಂಬಂಧಪಟ್ಟಾಗಿ ವಿವಿಧ ರೀತಿಯ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಮ್ಮ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದರು ಯಾಕೆಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಯಾವ ಶಾಲೆ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಎಲ್ಲ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಕೂಡ ಒಂದು ಒಳ್ಳೆ ಗುಣಮಟ್ಟದ ವಾತಾವರಣ ನೈರ್ಮಲ್ಯ ಹಾಗೂ ಶುಚಿತ್ವವನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಹಾಗೂ ನಮ್ಮ ಸಂಸ್ಥೆಯ ಉದ್ದೇಶ ಆಗಿತ್ತು ಹಾಗೂ ಗ್ರಾಮದ ಮುಖಂಡರಾದ ಗಂಗಾಧರಯ್ಯವರು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ ಸರ್ ನಮ್ಮ ಶಾಲೆ ವಿಚಾರವಾಗಿ ಅಂತ ಹೇಳಿ ತಿಳಿಸಿದಾಗ ಕೂಡಲೇ ನಾವು ಆಗಮಿಸಿ ಶಾಲೆಯ ಸ್ಥಿತಿಯನ್ನು ಗಮನಿಸಿದಾಗ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡು ಬಂತು ಇನ್ನು ತಡ ಮಾಡದೆ ನಾವು ಅವರ ಮನವಿಗೆ ಹೋಗಿಬಿಟ್ಟು ಆದಷ್ಟು ಬೇಗ ನಮ್ಮ ಸಂಸ್ಥೆಯ ಕಡೆಯಿಂದ ನವೀಕರಣದ ಕಾರ್ಯವನ್ನು ಮುಗಿಸಿರ್ತೇವೆ ಇವತ್ತು ಏನು ಜೈ ಫೌಂಡೇಶನ್ ವತಿಯಿಂದ ಶಾಲೆ ನವೀಕರಣ ಮಾಡಿದೀವಿ ಇದನ್ನು ಪ್ರತಿ ವರ್ಷ ಕಾಪಾಡ್ಕೊಂಡು ಹೋಗುವಂಥದ್ದು ಮುಖ್ಯ ಶಿಕ್ಷಕರಿಂದ ಹಾಗೂ ಶಾಲೆ ಮಕ್ಕಳಾಗಿರ್ಬೋದು ಎಲ್ಲರೂ ಶುಚಿತ್ವವಾಗಿ ನೈರ್ಮಲ್ಯವನ್ನು ಕಾಪಾಡ್ಕೊಬೇಕು ಈಗ ಪ್ರತಿ ಸಾರಿ ಪ್ರತಿ ಬಾರಿ ಜೈ ಫೌಂಡೇಶನ್ ವತಿಯಿಂದ ನೆರವೇರಿಸ್ಕೊಂಬರೋದಕ್ಕೆ ಭಾಳಷ್ಟು ಶಾಲೆಗಳು ಇನ್ನೂ ಕೆಲವಾರು ಕಾರ್ಯಕ್ರಮಗಳು ಭಾಳಷ್ಟು ಇರೋದರಿಂದ ಎಲ್ಲರೂ ಇವತ್ತೇನು ನೆರೆದಿರೋಂಥ ಗ್ರಾಮಸ್ಥರಾಗಿರ್ಬೋದು ಮತ್ತು ಗ್ರಾಮದ ಮುಖಂಡರುಗಳಾಗಿರ್ಬೋದು ಇವತ್ತು ಗುಯಿಲಹಳ್ಳಿ ಶಾಲೆ ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಒಂದು ಮಾದರಿ ಶಾಲೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್ ನವೀನ್ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಶಾಲೆ ಮುಖ್ಯ ಶಿಕ್ಷಕಿ ಅಮೃತ ಗ್ರಾಮದ ಮುಖಂಡರಾದ ಗಂಗಾಧರ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹೊಸದೊಡ್ಡಿ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ವೆಂಕಟಶೆಟ್ಟಿ ಮತ್ತು ರಂಗಯ್ಯ ಎಂಬುವರ ಮನೆಗಳು ಸಂಪೂರ್ಣ ಕುಸಿದಿರುವ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹೊಸದೊಡ್ಡಿ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ವೆಂಕಟಶೆಟ್ಟಿ ಮತ್ತು ರಂಗಯ್ಯ ಎಂಬುವರ ಮನೆ ಸಂಪೂರ್ಣ ಕುಸಿದಿದ್ದು ಆಶ್ರಯ ಕಳೆದುಕೊಂಡು ಬಡ ಕುಟುಂಬಗಳು ಕಂಗಾಲಾಗಿವೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸೂಕ್ತ ಪರಿಹಾರಕ್ಕಾಗಿ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಹುಷಾರಿಲ್ಲದವರು ಲಾಕ್ ಹೊಡೆದ್ಬಿಟ್ಟದ ಸ್ವಾಮಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ ನಮ್ಗೆ ಇರೋಕ್ಕೆ ಸ್ಥಳ ಇಲ್ಲ ಸ್ವಾಮಿ ಗ್ವಾಡೆಲ್ಲ ಉಂಟೋಗದ ನಮ್ಗೇನು ಸ್ವಾಮಿ ನಿಮ್ಮಾಗ ಒಂದು ಯಾವ್ದೋ ನಮ್ಮ ಮಾಡ್ಕೊಳ್ಳಿ ಸ್ವಾಮಿ ಇರಾಕ ನಮ್ಗೆ ಸ್ಥಳನ ಮಳ ಬೇರೆ ಏನೇ ಹಾಕತ್ತ ಸ್ವಾಮಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ ಸ್ವಾಮಿ ನಮ್ಮ ಯಜಮಾನ್ರಿಗೆ ಲಾಕ್ ಹೊಡೆದ್ಬಿಟ್ಟದ ಸ್ವಾಮಿ ಒಂದು ವರ್ಷ ಆಯ್ತು ಅವ್ರನ್ನ ಆಸ್ಪತ್ರೆಗೆ ತಿರುಗಿ ನಾನು ಹಬ್ಬ ಜುಡ್ದು ಅವ್ರನ್ನ ನೋಡ್ತೀನಿ ಸ್ವಾಮಿ ಆಸ್ಪತ್ರೆಗೆ ತಂಬಳ್ನಾಡೆಲ್ಲ ತೋರಿಸಿನಿ ಸ್ವಾಮಿ ಸಾಲ ಮಾಡಿ ನಿಮ್ಗೆ ನಮ್ಗೆ ಯಾವುದೋ ಒಂದು ಅಷ್ಟೆಲ್ಲ ಮಾಡ್ಕೊಡಿ ಸ್ವಾಮಿ ನೋಡಿ ಸ್ವಾಮಿ ನಮಗಿದ್ದದ್ದು ಒಂದು ಮನ ಅಂತ ಇತ್ತು ಅದು ನೈಟು ಜೋರು ಮಳೆ ಬಂದು ಅದು ಕುಸ್ತು ಆಗೋಗದ ಅದರಿಂದ ಅದಕ್ಕೋಸ್ಕರ ನಮ್ಗೆ ಅಡುಗೆ ಮಾಡಿ ತಿನ್ನೋಕ್ಕೂ ನಮ್ಗೆ ಸ್ಥಳ ಇಲ್ಲದಂತ ಆಗದ ನಮ್ಮ ಪಕ್ಕದ ಮನೇಲಿ ಸ್ವಲ್ಪ ಅವ್ರು ಊರ್ಕೊಂಡೋಗಿದ್ರು ಅವ್ರನ್ನ ಕೇಳ್ಕೊಂಡು ಒಂದು ಸ್ವಲ್ಪ ಮನೆ ಇಸ್ಕೊಂಡು ನಮ್ಮ ಅಲ್ಲಿ ವಾಸವಾಗಿದ್ದೀನಿ ಈಗ ನಮ್ಗೆ ದಯವಿಟ್ಟು ನೀವು ಏನಾರು ಮಾಡಿ ಇವಾಗಲೂ ಮಳನೇ ಸುರಿತಾ ಅದ ನಮ್ಗೆ ಇರೋಕೆ ಯಾವುದಾದ್ರು ಒಂದು ಸ್ಥಳ ಅಂತ ಇಲ್ಲ ಅದರಿಂದಾಗಿ ನಮ್ಗೆ ಒಂದು ಮನೆ ಅನ್ನೋದು ನೀವು ದೊರಕಿಸಿ ಮಾಡಿಸ್ಕೊಡಿ ದಯವಿಟ್ಟು ನಮಗೆ ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಕೈ ಮುಗಿದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವೈಶಂಪಾಳ್ಯ ಗ್ರಾಮದ ಜಮೀನೊಂದರಲ್ಲಿ ಕಾಡಾನೆಗಳು ದಾಳಿ ನಡೆಸಿ ಬಾಳೆ ಫಸಲು ಸಂಪೂರ್ಣ ನಾಶ ಮಾಡಿರುವ ಘಟನೆ ನಡೆದಿದೆ ವೈಶಂಪಾಳ್ಯ ಗ್ರಾಮದ ರಾಮಸ್ವಾಮಿ ಎಂಬುವರ ಜಮೀನಿನಲ್ಲಿ ತಡರಾತ್ರಿ ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬಾಳೆ ಫಸಲು ನಾಶವಾಗಿದ್ದು ಬೆಳ್ಳಂಬೆಳಗ್ಗೆ ಜಮೀನಿಗೆ ತೆರಳಿದಂತಹ ರೈತನಿಗೆ ಜಮೀನು ನೋಡಿ ಶಾಕ್ ಆಗಿದೆ ಈ ಭಾಗದ ಜಮೀನುಗಳಿಗೆ ಸಮೀಪದ ಅರಣ್ಯ ಪ್ರದೇಶದಿಂದ ಕಾಡಾನೆಗಳು ಆಗಾಗ್ಗೆ ಆಗಮಿಸಿ ಜಮೀನಿನಲ್ಲಿ ಇದ್ದಂತಹ ವಿವಿಧ ಕೃಷಿ ಪರಿಕರಗಳು ಹಾಗೂ ವಿವಿಧ ಫಸಲನ್ನು ತುಳಿದು ನಾಶಪಡಿಸುತ್ತಿವೆ ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಆದರೆ ಕಾಡಾನೆಗಳ ಉಪಟಳ ಇನ್ನೂ ಕೂಡ ನಿಂತಿಲ್ಲ ಆದ್ದರಿಂದ ಅರಣ್ಯಾಧಿಕಾರಿಗಳು ಇತ್ತ ಆಗಮಿಸಿ ಕಾಡಾನೆಯ ಉಪಟಳ ಕಡಿವಾಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಬೆಳೆ ನಾಶವಾಗಿರುವ ಬಗ್ಗೆ ನಷ್ಟ ಪರಿಹಾರವನ್ನು ಒದಗಿಸಬೇಕು ಎಂದು ರೈತ ರಾಮಸ್ವಾಮಿ ಮನವಿ ಮಾಡಿದ್ದಾರೆ
ಶಿವಕುಮಾರ್ ಅಮೋಕ್ ಟಿವಿ ಚಾಮರಾಜನಗರ. ತಾತ್ಕಾಲಿಕವಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಸರ್ ಪಾರಸ್ನವರು, ಏನೂ ಮಾಡಿಕೊಟ್ಟಿಲ್ಲ. ಹಿಂಗೆ ಸರ್ ನಾವು ದಿನೇ ಭಯದಿಂದ ನಾವು ನೋಡ್ಕೊಂಡೇ ಇದು ಮಾಡ್ತಾ ಇದ್ದೀವಿ ನೋಡಿ. ಈಗ ಬಂದು ಈಗ ಕಾಯಿ ಬಂದಿರೋ ಫಸಲನ್ನ ಈ ರೀತಿ ತಿಂದು ಹಾಳು ಮಾಡಿದೆ. ಎಷ್ಟು ದಿನ ಸರ್ ನಾವು ಕೈಗಳಕ್ಕಾಗುತ್ತೆ ರಾತ್ರಿಯಲ್ಲಿ? ಏನೂ ಮಾಡೋಕ್ಕಾಯ್ತಾ ಇಲ್ಲ. ಡೈಲಿ ಬಂದು ಪಟಾಕಿ ಹೊಡಿತೀವಿ ನೋಡ್ತೀವಿ, ಅಂಥದ್ರಲ್ಲಿ ಒಂದೊಂದು ದಿನ ಬಂದು ಮಧ್ಯದಲ್ಲಿ ಈ ರೀತಿ ನುಗ್ಗಿ ನುಗ್ಗಿ ಮಾಡುತ್ತೆ. ನಾವು ಇದಕ್ಕೆ ಏನೂ ಮಾಡೋಕ್ಕಾಯ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಜಾಗ ಇದೆ ಸರ್, ಅದರಲ್ಲಿ ನುಗ್ಗಿ ನುಗ್ಗಿ ಹಿಂಗೆ ಬಂದ್ಬಿಡ್ತದೆ. ಫಾರೆಸ್ಟ್ ಆಫೀಸರ್ಗೂ ಏಳು ಬಂದು ನೋಡ್ತಾರೆ, ಆಯ್ತಪ್ಪ ಮಾಡ. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸುವಂತೆ ಬೈಲಹೊಂಗಲ ಪುರಸಭೆಯ ಮುಖ್ಯಾಧಿಕಾರಿಗಳು ಜನರಲ್ಲಿ ಮನವಿ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಭರಾಟೆಯಲ್ಲಿ ಪಟಾಕಿಗಳನ್ನು ಸಿಡಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಈ ರೀತಿ ಪಟಾಕಿಗಳನ್ನು ಸಿಡಿಸುವುದರಿಂದ ವಾಯುಮಾಲಿನ್ಯ ಹೆಚ್ಚಾಗುವುದಲ್ಲದೆ ಹೆಚ್ಚಾದ ಶಬ್ದ ಮಾಲಿನ್ಯದಿಂದ ಮನುಷ್ಯ ಮತ್ತು ಜೀವ ಸಂಕಲನದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಉಂಟಾಗುತ್ತಿರುವುದು ದೇಶಾದ್ಯಂತ ನಡೆಸಿದ ಅಧ್ಯಯನದಿಂದ ಸಾಬೀತಾಗಿದೆ. 2018 ಮಾನ್ಯ ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ಆದೇಶದಂತೆ ಹಸಿರು ಪಟಾಕಿಗಳನ್ನು ಮಾತ್ರ ಉಪಯೋಗಿಸುವಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ. ಯಾವುದೇ ಸ್ಥಳೀಯ ಆಸ್ಪತ್ರೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲಿನ ಹಾಗೂ ಇನ್ಯಾವುದೇ ನಿಷೇಧ ಪ್ರದೇಶದಲ್ಲಿ ಯಾವುದೇ ರೀತಿಯ ಪಟಾಕಿಗಳನ್ನು ಸ್ಫೋಟಿಸದೆ ಸುರಕ್ಷತೆ ಹಾಗೂ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ವೀರೇಶ್ ಹಸಬಿ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಸಮಸ್ತ ಕನ್ನಡ ನಾಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಪುರಸಭೆ ಬೈಲಹೊಂಗಲ ಪರವಾಗಿ ನಾನು ನಿರ್ವಹಿಸ್ತೇನೆ. ನಾನು ವೀರೇಶ್ ಹಸಬಿ, ಮುಖ್ಯಾಧಿಕಾರಿ ಪುರಸಭೆ ಬೈಲಹೊಂಗಲ. ಯಾವತ್ತು ಎಲ್ಲ ಜನತೆಗೆ ಪ್ರಮುಖವಾಗಿ ಬೈಲಹೊಂಗಲ ಪಟ್ಟಣದ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದರಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ದೀಪಗಳನ್ನು ಹಚ್ಚುವುದರ ಮೂಲಕ ದೀಪಾವಳಿಯನ್ನು ಆಚರಣೆ ಮಾಡೋಣ. 2018 ಹಸಿರು ನ್ಯಾಯಪೀಠದ ಆದೇಶದಂತೆ ಮದ್ದು ಸಿಡಿಮದ್ದುಗಳನ್ನು ಮಾಲಿನ್ಯವನ್ನು ಉಂಟು ಮಾಡುವಂಥ ಹಾಗೂ ಜೀವಕ್ಕೆ ಹಾನಿಯನ್ನು ಉಂಟು ಮಾಡುವಂಥ ಮದ್ದುಗಳನ್ನು ನಿಷೇಧಿಸಿ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿರುತ್ತದೆ. ಆ ಕಾರಣವಾಗಿ ಎಲ್ಲರೂ ಹಸಿರು ಪಟಾಕಿಗಳನ್ನು ಮಾತ್ರ, ಹಸಿರು ಚಿಹ್ನೆ ಇರತಕ್ಕಂಥ ಪಟಾಕಿಗಳನ್ನು ಮಾತ್ರ ಮಿತವಾಗಿ ಬಳಸಿ ವಾಯುಮಾಲಿನ್ಯ ಹಾಗೂ ಜೀವ ಸಂಕುಲಕ್ಕೆ ಹಾಗೂ ಹಾನಿಯನ್ನು ತಪ್ಪಿಸೋಣ. ಯಾವುದೇ ಪ್ರಾಣಹಾನಿ ಮತ್ತು ಪರಿಸರ ಹಾನಿಯಾಗದ ಹಾಗೆ ದೀಪಾವಳಿಯನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಸಹ ಆ ರೀತಿಯಾದಂಥ ನಿಷೇಧಿತ ಪಟಾಕಿಗಳನ್ನು ಬಳಸದಂತೆ ಸೂಕ್ತ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ನಾವು ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಈಗಾಗಲೇ ಎಲ್ಲ ಮಾರಾಟಗಾರರು ಇದ್ದರೆ ಅವರಿಗೆ ಹೇಳಿದ್ದೇವೆ, ಸುರಕ್ಷಿತವಾಗಿ ಹಸಿರು ಪಟಾಕಿಗಳನ್ನು ಮಾತ್ರ ಬಳಸಲು ಸೂಚನೆಯನ್ನು ಕೊಡಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಹ ಹಸಿರು ಪಟಾಕಿಗಳನ್ನು ಮಾತ್ರ ಬಳಕೆ ಮಾಡಿ ಆದಷ್ಟು ಶೈಕ್ಷಣಿಕ ಸ್ಥಳಗಳಲ್ಲಿ ಮತ್ತು ಆಸ್ಪತ್ರೆಯಂಥ ಸಾರ್ವಜನಿಕ ಸೂಕ್ಷ್ಮ ಸ್ಥಳಗಳಲ್ಲಿ ಪಟಾಕಿಗಳನ್ನು ಬಳಕೆ ಮಾಡದಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ದೀಪಾವಳಿಯನ್ನು ಸಂಭ್ರಮದಿಂದ ಎಲ್ಲರೂ ಆಚರಿಸೋಣ. ಯಾವುದೇ ಜೀವ ಪರಿಸರ ಹಾನಿಯಾಗದಂತೆ ಆಚರಣೆ ಮಾಡೋಣ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾರೆ. ಪಟಾಕಿ ಮಾರಾಟಗಾರರು ಹಸಿರು ಪಟಾಕಿ ಅಲ್ಲದೆ ಇನ್ಯಾವುದಾದರೂ ನಿಷೇಧಿತ ಪಟಾಕಿಗಳನ್ನು ಮಾರಾಟ ಮಾಡುತ್ತಿದ್ದರೆ ಇಡೀ ಗೋದಾಮುಗಳನ್ನು ಮುಟ್ಟು ಹಾಕಿಕೊಳ್ಳಲಾಗುವುದು ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ತಿಳಿಸಿದರು. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.